Jai Hind, welcome to Tejas is English. Dear friends, in this video I have taken 30 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ನನ್ನ ದೃಷ್ಟಿಯಿಂದ ದೂರ ಹೋಗು, ನನ್ನ ದೃಷ್ಟಿಯಿಂದ ಹೊರಟು ಹೋಗು, ನನ್ನ ಎದುರುಗಡೆ ನಿಲ್ಬೇಡ ಅನ್ನೋ ಅರ್ಥ ಇದು. ಸೊ ನನ್ನ ದೃಷ್ಟಿಯಿಂದ ದೂರ ಹೋಗು ಅನ್ನೋದಕ್ಕೆ ಗೆಟ್ ಔಟ್ ಆಫ್ ಮೈ ಸೈಟ್, ಗೆಟ್ ಔಟ್ ಆಫ್ ಮೈ ಸೈಟ್. ನಾನು ಹೇಳಿದ್ದರ ಅರ್ಥ ಅದು ಅಲ್ಲ, ನಾನು ಹೇಳಿದ್ರ ಅರ್ಥ ಅದಲ್ಲ, ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ, ನಾನು ಹೇಳಿದ್ದು ಬೇರೆಯೇ ಅರ್ಥ ಅನ್ನೋ ಅರ್ಥ ಇದು. ಸೊ ಐ ಡೋಂಟ್ ಮೀನ್ ಇಟ್, ಐ ಡೋಂಟ್ ಮೀನ್ ಇಟ್. ಎಷ್ಟು ಸಾಧ್ಯವೋ ಅಷ್ಟು ಬೇಗ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬರ್ತೀವಿ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ನೋಡ್ತೀವಿ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬರೀತೀವಿ, ಈ ರೀತಿಯೆಲ್ಲ ಹೇಳ್ತೀವಲ್ಲ. ಸೊ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅನ್ನೋದಕ್ಕೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಖಂಡಿತವಾಗಿಯೂ ಇಲ್ಲ, ಡೆಫಿನೆಟ್ಲಿ ಇಲ್ಲ, ಶ್ಯೂರ್ಲಿ ಇಲ್ಲ ಅನ್ನೋದಕ್ಕೆ ಅಬ್ಸಲ್ಯೂಟ್ಲಿ ನಾಟ್, ಅಬ್ಸಲ್ಯೂಟ್ಲಿ ನಾಟ್. ನಂಬಿಕೆ ಕಳೆದುಕೊಳ್ಬೇಡ, ಹೋಪ್ ಕಳ್ಕೊಳ್ಬೇಡ ಅಂತೀವಲ್ಲ, ಡೋಂಟ್ ಲೂಸ್ ಹೋಪ್, ಡೋಂಟ್ ಲೂಸ್ ಹೋಪ್. ನಾನು ಹೇಳಲಾರೆ, ನಂಗೆ ಹೇಳೋಕ್ಕಾಗೋದಿಲ್ಲ ಅನ್ನೋ ಅರ್ಥ. ಸೊ ಐ ಕಾಂಟ್ ಸೇ, ಐ ಕಾಂಟ್ ಸೇ. ಬೇರೆಯವರಿಗೆ ಸಹಾಯ ಮಾಡು, ಬೇರೆಯವರಿಗೆ ಹೆಲ್ಪ್ ಮಾಡು ಅನ್ನೋದಕ್ಕೆ ಹೆಲ್ಪ್ ಅದರ್ಸ್, ಹೆಲ್ಪ್ ಅದರ್ಸ್. ನೀನು ತಪ್ಪಾಗಿದ್ದೀಯಾ ಅಂದರೆ ನೀನು ಮಾಡಿದ ತಪ್ಪಾಗಿದೆ, ನೀನು ಹೇಳಿದ ತಪ್ಪಾಗಿದೆ, ನೀನು ನಡ್ಕೊಂಡಿದ್ದ ತಪ್ಪಾಗಿದೆ ಅನ್ನೋ ಅರ್ಥ. ಸೊ ನೀನು ತಪ್ಪಾಗಿದ್ದೀಯಾ ಅನ್ನೋದಕ್ಕೆ ಯು ಆರ್ ರಾಂಗ್, ಯು ಆರ್ ರಾಂಗ್. ಇದು ಸಿಚುವೇಷನ್ಗೆ ಡಿಪೆಂಡ್ಸ್ ಆಗಿ ಈ ವಾಕ್ಯ ತನ್ನ ಅರ್ಥವನ್ನು ಚೇಂಜ್ ಮಾಡಿಕೊಳ್ಳುತ್ತೆ, ಯು ಆರ್ ರಾಂಗ್. ನಾವು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ತೀವಿ, ನಾವು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ತೀವಿ, ಯೂಶುವಲ್ ಆಗಿ ಮಾಡುವಂಥ ವರ್ಕನ್ನು ಹೇಳೋದು ಇದು. ವಿ ಹ್ಯಾವ್ ಲಂಚ್ ಅಟ್ 1 PM, ವಿ ಹ್ಯಾವ್ ಲಂಚ್ ಅಟ್ 1 PM. ನಾನು ಅವನನ್ನು ಊಟಕ್ಕೆ ಕರೆದೆನು, ನನ್ನ ಊಟಕ್ಕೆ ಇನ್ವೈಟ್ ಮಾಡಿದೆ ಅನ್ನುವ ಅರ್ಥ. ಐ ಇನ್ವೈಟೆಡ್ ಹಿಮ್ ಟು ಡಿನ್ನರ್, ಐ ಇನ್ವೈಟೆಡ್ ಹಿಮ್ ಟು ಡಿನ್ನರ್. ಬೀದಿ ಬದಿಯ ಆಹಾರ ತಿನ್ನಬೇಡ, ಸ್ಟ್ರೀಟ್ ಫುಡ್ ತಿನ್ನಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಕ್ಲೀನ್ ಇರಲ್ಲ, ಹೈಜೀನ್ ಇರಲ್ಲ ಅಂತೀವಲ್ಲ. ಸೊ ಬೀದಿ ಬದಿಯ ಆಹಾರ ತಿನ್ನಬೇಡ ಅನ್ನೋದಕ್ಕೆ ನೆವರ್ ಈಟ್ ಸ್ಟ್ರೀಟ್ ಫುಡ್, ನೆವರ್ ಈಟ್ ಸ್ಟ್ರೀಟ್ ಫುಡ್. ಆಹಾರ ಚೆನ್ನಾಗಿ ಅಗೆದು ತಿನ್ನು, ಚೆನ್ನಾಗಿ ಅಗೆದು ಊಟ ಮಾಡು ಅಂತೀವಲ್ಲ, ಚೀವ್ ಯುವರ್ ಫುಡ್ ವೆಲ್, ಚೀವ್ ಯುವರ್ ಫುಡ್ ವೆಲ್. ಟೇಬಲನ್ನು ಊಟಕ್ಕೆ ರೆಡಿ ಮಾಡು, ಟೇಬಲನ್ನು ಊಟಕ್ಕೆ ರೆಡಿ ಮಾಡು, ಟೇಬಲ್ ಮೇಲೆಲ್ಲ ಇಡು ಅನ್ನೋ ಅರ್ಥ. ಸೊ ಲೇ ದ ಟೇಬಲ್ ಫಾರ್ ಡಿನ್ನರ್, ಲೇ ದ ಟೇಬಲ್ ಫಾರ್ ಡಿನ್ನರ್. ಅವನು ತುಂಬ ದಯಾಳು, ಅವನು ತುಂಬ ಕರುಣೆ, ಅವನಿಗೆ ತುಂಬ ಮರ್ಸಿ ಇದೆ ಅನ್ನೋ ಅರ್ಥ. ಹೀಈಸ್ ಸೋ ಕೈಂಡ್, ಹೀಈಸ್ ಸೋ ಕೈಂಡ್. ಇದು ನಿಜವಾಗಿಯೂ ನಿನ್ನ ತಪ್ಪು, ಇದು ನಿಜವಾಗಿಯೂ ನಿನ್ನ ತಪ್ಪು ಅನ್ನೋದಕ್ಕೆ ಇಟ್ಸ್ ರಿಯಲಿ ಯುವರ್ ಫಾಲ್ಟ್ ಅಥವಾ ಇಟ್ಸ್ ರಿಯಲಿ ಯುವರ್ ಮಿಸ್ಟೇಕ್. ಗಂಟನ್ನು ಬಿಡಿಸು, ಗಂಟನ್ನು ಬಿಡಿಸು ಅನ್ನೋದಕ್ಕೆ ಅಂಟೈ ದ ನಾಟ್, ಅಂಟೈ ದ ನಾಟ್. ನಾವು ದೇವಾಲಯಕ್ಕೆ ಹೋಗಲು ನಿರ್ಧರಿಸಿದವು, ನಾವು ಟೆಂಪಲಿಗೆ ಹೋಗೋಕೆ ಡಿಸೈಡ್ ಮಾಡಿದ್ವಿ ಅನ್ನೋದಕ್ಕೆ ವಿ ಡಿಸೈಡೆಡ್ ಟು ಗೋ ಟು ಟೆಂಪಲ್, ವಿ ಡಿಸೈಡೆಡ್ ಟು ಗೋ ಟು ಟೆಂಪಲ್. ಇದು ತುಂಬ ದಿನದ ಹಿಂದೆ ನಡೆದಿದ್ದು, ಭಾಳ ದಿನ ಆಯ್ತಿದ್ದಾಗಿ, ತುಂಬ ಟೈಮ್ನ ಹಿಂದೆ ನಡೆದಿದ್ದು ಅನ್ನೋದಕ್ಕೆ ಇಟ್ ಹ್ಯಾಪನ್ಡ್ ಲಾಂಗ್ ಟೈಮ್ ಅಗೋ, ಇಟ್ ಹ್ಯಾಪನ್ ಲಾಂಗ್ ಟೈಮ್ ಅಗೋ. ನಾನು ಮನೆಯಲ್ಲಿ ಒಬ್ಬನೇ ಇದ್ದೇನೆ, ನನ್ನ ಮನೆಯಲ್ಲಿ ಒಬ್ಬನೇ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಅಲೋನ್ ಅಟ್ ಹೋಮ್, ಐ ಆಮ್ ಅಲೋನ್ ಅಟ್ ಹೋಮ್. ಅವನು ಎಲ್ಲ ಹಣ ಕಳೆದುಕೊಂಡನು, ಕೆಲವೊಬ್ಬರು ಗ್ಯಾಂಬ್ಲಿಂಗ್ ಮಾಡಿ, ಜೂಜಾಡಿ, ಕೆಲವೊಂದ್ರ ಮೇಲೆ ದುಡ್ಡು ಹಾಕಿ, ಶೇರ್ ಮಾರ್ಕೆಟ್ ಮೇಲೆ ಹಾಕಿ ಎಲ್ಲ ದುಡ್ಡು ಕಳ್ಕೊಳ್ತಾರಲ್ಲ ಅವಾಗ ಈ ರೀತಿ ಹೇಳ್ತೀವಿ, ಅವನು ಎಲ್ಲ ಹಣ ಕಳ್ಕೊಂಡ ಅಂತೇಳಿ ಇಂಗ್ಲೀಷಲ್ಲಿ ಈ ರೀತಿ ಹೇಳಬೇಕಾಗತ್ತೆ. ಹಿ ಲಾಸ್ಟ್ ಆಲ್ ಹಿಸ್ ಮನಿ, ಹಿ ಲಾಸ್ಟ್ ಆಲ್ ಹಿಸ್ ಮನಿ. ನೀನು ಯಾರು ಅಂತ ನನಗೆ ಗೊತ್ತು, ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತೀವಲ್ಲ, ಐ ನೋ ಹೂ ಯು ಆರ್, ಐ ನೋ ಹೂ ಯು ಆರ್. ಇದು ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಇದನ್ನು ಡಿಸ್ಕಸ್ ಮಾಡೋದ್ರಿಂದ ಯೂಸ್ ಇಲ್ಲ ಅನ್ನೋದಕ್ಕೆ ಇಟ್ಸ್ ಯೂಸ್ಲೆಸ್ ಟು ಆರ್ಗ್ಯೂ, ಇಟ್ಸ್ ಯೂಸ್ಲೆಸ್ ಟು ಆರ್ಗ್ಯೂ. ನಾನು ಹಣವನ್ನು ಹುಷಾರಾಗಿ ಎಣಿಸಿದೆ, ಕೇರ್ಫುಲ್ಲಾಗಿ ನಾನು ಕೌಂಟ್ ಮಾಡಿದೆ ಅಮೌಂಟನ್ನು ಅನ್ನೋದಕ್ಕೆ ಐ ಕೌಂಟೆಡ್ ದ ಮನಿ ಕೇರ್ಫುಲ್ಲಿ, ಐ ಕೌಂಟೆಡ್ ದ ಮನಿ ಕೇರ್ಫುಲ್ಲಿ. ಅವನು ನಿನ್ನಂತೆ ಕಾಣ್ತಾನೆ,
ಅವ್ನು ನೋಡೋಕ್ಕೆ ಸೇಮ್ ನಿನ್ನ ಥರನೇ ಇದ್ದಾನೆ ಅಂತೀವಲ್ಲ, ಹಿ ಲುಕ್ಸ್ ಲೈಕ್ ಯು. ದಯವಿಟ್ಟು ಬೇಗನೆ ಪ್ರತಿಕ್ರಿಯಿಸು. ಪ್ರತಿಕ್ರಿಯಿಸು ಅಂದರೆ ರಿಪ್ಲೈ ಮಾಡು ಅಂತೇಳಿ, ಸ್ವಲ್ಪ ಬೇಗ ರಿಪ್ಲೈ ಮಾಡು ಅಂತೀವಲ್ಲ. ಪ್ಲೀಸ್ ರಿಪ್ಲೈ ಮೀ ಇಮ್ಮಿಡಿಯೇಟ್ಲಿ. ನಿನ್ನ ಯೋಚನೆ ಅದ್ಭುತವಾಗಿದೆ, ನೀನು ಥಿಂಕ್ ಮಾಡೋ ವೇ ಇದೆಯಲ್ಲ ತುಂಬ ಚೆನ್ನಾಗಿದೆ ಅಂತೀವಲ್ಲ. ನಿನ್ನ ಥಿಂಕಿಂಗ್ ತುಂಬ ಗ್ರೇಟ್ಫುಲ್ ಆಗಿದೆ, ಗ್ರೇಟ್ ಆಗಿದೆ ನನಗೆ. ಯುವರ್ ಥಿಂಕಿಂಗ್ ಇಸ್ ಗ್ರೇಟ್. ಇದು ಸರಿಯಾದ ಸಮಯ ಅನ್ನೋದಕ್ಕೆ ದಿಸ್ ಈಸ್ ದ ರೈಟ್ ಟೈಮ್. ನನಗೆ ಡ್ರೈವ್ ಮಾಡಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮಿ ಡ್ರೈವ್. ನಿನಗೆ ಒಂದೆಡೆ ಕೂರಲು ಆಗೋದಿಲ್ಲವೇ, ನಿಮ್ಗೆ ಒಂದು ಕಡೆ ಕುತ್ಕೊಳ್ಳೋಕೆ ಆಗೋದಿಲ್ವಾ ಕೇಳ್ತೀವಲ್ಲ. ಕಾಂಟ್ ಸಿಟ್ ಯು ಸ್ಟಿಲ್. ಇವತ್ತಿನ ನಂತರ ನಾನು ದಿನಾಲೂ ಓದ್ತೀನಿ, ಇವತ್ತಿನ ನಂತರ ನಾನು ಡೈಲಿ ಓದ್ತೀನಿ ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.